हाय फ्रेंड्स, वेलकम टू माय चैनल। फ्रेंड्स, इवत्तिन वीडियो मार्केट नल्ली हेच्चु प्रॉफिट इरुवंता बिजनेस बगे तिळिसिकोड्तीनि। फ्रेंड्स, नानु ई वीडियोवन्न निमगे ई बिजनेस मेले तिळुवळिके बरलि अंत हेळि मात्र निमगे इदर बगे हेळ्ता इदीनि। चेन्नागि नीवु इदन्न मनेगे तगोंडोगि ई रीतियल्लि प्याक माडि सेल माड्कोळ्ळबहुदु। सो फ्रेंड्स, इदु कोटियल्लि टर्नओवर आगुवंत बिजनेस इंडियादल्लि। बट इदु तुंबा जनक्के गोत्तिल्लदे इरोद्रिंद ಗೊತ್ತಿಲ್ಲದೆ ಇರುವವರು ಈ ಬಿಸಿನೆಸ್ ನಲ್ಲಿ ಏನಿದೆ ಅಂತ ಹೇಳ್ತಾ ಇರ್ತಾರೆ। ಸೊ ಫ್ರೆಂಡ್ಸ್, ಇದು ಏನು ಅಂತ ಹೇಳಿದ್ರೆ ಏಲಕ್ಕಿ ಕಾರ್ಡಮಮ್। ಸೊ ಫ್ರೆಂಡ್ಸ್, ಇದು ಎಂತ ಬಿಸಿನೆಸ್ ಅನ್ಕೊಂಡಿದ್ದೀರಾ? ಸೊ ಫ್ರೆಂಡ್ಸ್, ಇದು ನಮಗೆ ಆಕ್ಚುಲಿ ಸ್ಪೈಸ್ ಬೋರ್ಡ್ ಅನ್ನೋದು ಇಡಕಿ ಡಿಸ್ಟ್ರಿಕ್ಟ್ ನಲ್ಲಿ ಇದೆ। ಅಂದ್ರೆ ಫ್ರೆಂಡ್ಸ್, ಕೇರಳದಲ್ಲಿ ಇರುವಂತ ಇಡಕಿ ಡಿಸ್ಟ್ರಿಕ್ಟ್ ನಲ್ಲಿ ಪುಟ್ಟಡಿ ಅನ್ನೋ ಪ್ರಾಂತ್ಯದಲ್ಲಿ ಇದೆ। ಅಲ್ಲಿ ಆನ್ಲೈನ್ ನಲ್ಲಿ ತುಂಬಾ ಇದನ್ನ ಸೇಲ್ ಮಾಡ್ತಾ ಇರ್ತಾರೆ। ಆನ್ಲೈನ್ ಸಿಸ್ಟಮ್ ಫುಲ್ ಇದೆ ಅಲ್ಲಿ। ಅಲ್ಲಿ ಕೂತ್ಕೊಂಡು ಬಿಡ್ಡಿಂಗ್ ಮಾಡ್ತಾರೆ। ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಿಂದ ಆದರೂ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಹರಾಜು ಮಾಡುವಾಗ ಫಸ್ಟ್ ಕ್ವಾಲಿಟಿಯನ್ನೇ ನೀವು ತಗೊಂಡ್ ಬನ್ನಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇಲ್ಲ। ಬಟ್ ನೀವು ಅಲ್ಲಿಗೆ ಹೋದ್ರೆ ಅಲ್ಲಿ ತುಂಬಾ ಜನರು, ಅಂದ್ರೆ ಫ್ರೆಂಡ್ಸ್ ಸುಮಾರು 100 ಜನರು ಬರ್ತಾರೆ ಅಲ್ಲಿಗೆ। ಸೊ ನಿಮಗೆ ಅವರ ಪರಿಚಯನು ಕೂಡ ಸಿಗುತ್ತೆ ಹೊರಗಡೆಯವರದ್ದು। ನೆಕ್ಸ್ಟ್ ನೀವು ಸೆಕೆಂಡ್ ಕ್ವಾಲಿಟಿ ಇರುತ್ತೆ ಅಲ್ವಾ? ಅಂದ್ರೆ ಸೆಕೆಂಡ್ ಕ್ವಾಲಿಟಿ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲದೆ ನಾರ್ಮಲ್ ಕ್ವಾಲಿಟಿ। ಸೊ ಅದನ್ನ ನೀವು ಅವರು ಫೋನ್ ನಂಬರ್ ಅನ್ನು ಕೊಡ್ತಾರೆ ಅಲ್ವಾ, ಅವರ ಹತ್ರ ಮಾತನಾಡಿಕೊಂಡು ಹೊರಗಡೆಯಿಂದ ತಗೊಂಡೋಗಿ ನೀವು ಈ ರೀತಿಯಲ್ಲಿ ಪ್ಯಾಕ್ ಮಾಡಿ ಸೇಲ್ ಮಾಡ್ಕೊಳ್ಬಹುದು। ಅಂದ್ರೆ ಫ್ರೆಂಡ್ಸ್, ರೇಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಇವಾಗ ಲೇಟೆಸ್ಟ್ ರೇಟ್ ಅನ್ನ ನಿಮಗೆ ಒಂದ್ಸರಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇದೀರಲ್ವಾ ಫ್ರೆಂಡ್ಸ್? ಇದನ್ನ ತುಂಬಾ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಇದು ಲೇಟೆಸ್ಟ್ ರೇಟ್, ಈ ವಿಡಿಯೋ ಮಾಡುವ ಟೈಮ್ ನಲ್ಲಿ ಈ ರೇಟ್ ಇರುವಂತದ್ದು। ಸೊ ಇದರಲ್ಲಿ ನೀವು ಬಾರ್ಗಿನ್ ಅನ್ನ ಮಾಡ್ಕೊಳ್ಬಹುದು। ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ರೇಟ್ ಅನ್ನೋದು ಒಂದೇ ರೀತಿಯಲ್ಲಿ ಇರೋದಿಲ್ಲ ಏಲಕ್ಕಿಯಲ್ಲಿ। ನಮ್ಮ ಏಲಕ್ಕಿ ಅಂತ ಹೇಳಿದ್ರೆ ನಾವು ನಾರ್ಮಲ್ ಕಿರಣಾ ಶಾಪ್ಸ್ ಗಳಿಗೆ ಹೋಗಿ ಡೈರೆಕ್ಟ್ ಆಗಿ ಕೇಳ್ತೀವಿ, ಅವರು ಎಷ್ಟಕ್ಕೆ ಕೊಡ್ತಾರೋ ಅದನ್ನೇ ರೇಟ್ ಅಂತೇಳಿ ನಾವು ಅನ್ಕೊಂಡಿರ್ತೀವಿ। ಬಟ್ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರುತ್ತೆ। 5 mm to 6 mm ಒಂದು ರೇಟ್ ಇರುತ್ತೆ, 6 mm to 7 mm ಒಂದು ರೇಟ್, 7 mm to 8 mm ಒಂದು ರೇಟ್, 6.5 mm ಒಂದು ರೇಟ್, ಮತ್ತೆ ಬಲ್ಕ್ ರಿಜೆಕ್ಷನ್ ನೋಡ್ಬೋದು, ರಿಜೆಕ್ಟ್ ಆಗಿರುವಂತದ್ದು ಅದು ಒಂದು ರೇಟ್ ಇರುತ್ತೆ। ನೆಕ್ಸ್ಟ್ 8 mm ಫ್ರೂಟ್, ಇದು ಒಂದು ರೇಟ್ ಇರುತ್ತೆ, 7 to 8 mm ಫ್ರೂಟ್ ಒಂದು ರೇಟ್ ಇರುತ್ತೆ, 8 mm ಬೋಲ್ಡ್ ಒಂದು ರೇಟ್ ಇರುತ್ತೆ, ಹಾಗೇನೆ 8 mm ಬೋಲ್ಡ್ ಜಂಬೋ ಒಂದು ರೇಟ್ ಇರುತ್ತೆ। ಅಂದ್ರೆ ಫ್ರೆಂಡ್ಸ್, ನೀವು ಇದರಲ್ಲಿ ಲೀಸ್ಟ್ ರೇಟ್ ಅನ್ನ ನೋಡೋದಾದ್ರೆ 875 ರೂಪಾಯಿ ಬಲ್ಕ್ ರಿಜೆಕ್ಷನ್ ಅನ್ನೋದು। ನೆಕ್ಸ್ಟ್ ಫ್ರೆಂಡ್ಸ್, ಇದರಲ್ಲಿ ನೀವು ಹೈಯೆಸ್ಟ್ ರೇಟ್ ಅನ್ನ ನೋಡೋದಾದ್ರೆ 8 mm ಬೋಲ್ಡ್ ಜಂಬೋ ಹೈಯೆಸ್ಟ್ ರೇಟ್। ಸೊ ನೋಡ್ಬೋದು ಫ್ರೆಂಡ್ಸ್, ಈ 875ಕ್ಕೆ 1470ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ। ಸೊ ಎಲ್ಲ ರೀತಿಯಲ್ಲೂ ಕೂಡ ಇದೆ, ಇದಲ್ಲದೆ ಇನ್ನೂ ಸ್ವಲ್ಪ ಡ್ಯಾಮೇಜ್ ಆಗಿರುವಂತದ್ದು ಈ ರೀತಿಯದ್ದು ಕೂಡ ಇರುತ್ತೆ। ಸೊ ಅದನ್ನ ಕೂಡ ನೀವು ತಗೊಂಡೋಗಿ ಈ ರೀತಿಯಲ್ಲಿ ಪ್ಯಾಕ್ ಮಾಡಿ ನೀವು ಸೇಲ್ ಮಾಡಬಹುದು। ನೆಕ್ಸ್ಟ್ ಸಣ್ಣ ಸಣ್ಣ 5 rupees ಪ್ಯಾಕೆಟ್, ಹಾಗೆ 10 rupees ಪ್ಯಾಕೆಟ್ ಆ ರೀತಿಯದ್ದು ಇರುತ್ತೆ ಅಲ್ವಾ, ಆ ರೀತಿಯದನ್ನ ಸೇಲ್ ಮಾಡಬಹುದು। ನೆಕ್ಸ್ಟ್ ಫ್ರೆಂಡ್ಸ್, ನಾವು ಆ ರೀತಿ ಪ್ಯಾಕ್ ಮಾಡ್ತಾರೆ ಅಲ್ವಾ, ಅವರಿಗೆ ನಾವು ಬಲ್ಕ್ ನಲ್ಲಿ ಸೇಲ್ ಮಾಡಬಹುದು, ಎಲ್ಲಾ ರೀತಿಯಲ್ಲೂ ಕೂಡ ನಾವು ಸೇಲ್ ಮಾಡಬಹುದು। ಸೊ ಫ್ರೆಂಡ್ಸ್, ಈ ಬಿಸ್ನೆಸ್ ನಲ್ಲಿ ಎಷ್ಟು ಆದಾಯ ಇದೆ ಅಂತ ಅನ್ಕೊಂಡಿದ್ದೀರಾ? ಏನು ಅಂತ ಹೇಳಿದ್ರೆ, 10 pack ಅನ್ನ ನೀವು ಸೇಲ್ ಮಾಡಿದಿರ ಅನ್ಕೊಂಡ್ರು ಕೂಡ ನಿಮ್ಗೆ 5000 ರೂಪಾಯಿ ಆಗುತ್ತೆ। ಸೊ ಅಂದ್ರೆ ಫ್ರೆಂಡ್ಸ್, ಎಂಎಂ ನ ಮೇಲೆ ತುಂಬಾ ಸಣ್ಣದಾದ್ರೂ ಇರುತ್ತೆ, ತುಂಬಾ ದೊಡ್ಡದು ಕೂಡ ಇರುತ್ತೆ। ಸೊ ಈ ರೀತಿಯಲ್ಲಿ ನಾವು ಹೇಗೆ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಎಂಎಂ ನ ಮೇಲೆ ಪರ್ಚೇಸ್ ಮಾಡ್ಕೊಳ್ಬೇಕು, ಎಷ್ಟು ಎಂಎಂ ಇದೆಯೋ ಅದು, ಎಷ್ಟು ದೊಡ್ಡದು ಅನ್ನೋದು ಪರಿಮಾಣವನ್ನ ನೋಡ್ಕೊಂಡು ತಗೊಂಡ್ ಬರ್ಬೇಕು। ಸೊ ಅಂದ್ರೆ ಫ್ರೆಂಡ್ಸ್, ಎಲ್ಲವೂ ಕೂಡ ಎಂಎಂ ಇರೋದಲ್ವಾ, ಹಾಗಾಗಿ ನಮಗೆ ದೊಡ್ಡದು ಯಾವ್ದು ಅಂತೇಳಿ ಗೊತ್ತಾಗೋದಿಲ್ಲ। ಈ ಬೋಲ್ಡ್ ಜಂಬೋ ಈ ರೀತಿಯದು ನಮಗೆ ಬೇಕಾಗಿಲ್ಲ, ನಮಗೆ ಸಣ್ಣದಾಗಿರುವಂತ 5 mm to 6 mm ಸರಿಯಾಗುತ್ತೆ। ಇಲ್ಲ ಫ್ರೆಂಡ್ಸ್, ನಮಗೆ ಬಲ್ಕ್ ರಿಜೆಕ್ಷನ್ ಅಂತ ಇದೆಯಲ್ವಾ, ಅದೇ ನಮಗೆ ಸರಿಯಾಗುತ್ತೆ। ಸೊ ಫ್ರೆಂಡ್ಸ್, ಅದಕ್ಕೆ ನಾನು ನಿಮಗೆ ಇಲ್ಲಿ ರೇಟ್ ಅನ್ನ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ। ನೆಕ್ಸ್ಟ್ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ, ಫೋನ್ ನಂಬರ್ ಸಿಕ್ಕಿದೆ ಅಂತೇಳಿ ಡೈರೆಕ್ಟ್ ಆಗಿ ಫೋನ್ ಮಾಡಬೇಡಿ, ಡೈರೆಕ್ಟ್ ಆಗಿ ನೀವೇ ಹೋಗಿ ಖರೀದಿ ಮಾಡಿ। ಯಾಕೆ ಅಂತ ಹೇಳಿದ್ರೆ, ಇದು ಖರೀದಿ ಮಾಡುವಂತದ್ದು। ಸೊ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ 8000 ರೂಪಾಯಿ ಅಂತ ಅನ್ಕೊಳ್ಳಿ, ನೀವು ಈಸಿಯಾಗಿ 10 kg ಅಂತ ಹೇಳಿದ್ರೆ 8000 ರೂಪಾಯಿ, ಅದೇ 100 kg ಅಂತ ಹೇಳಿದ್ರೆ 80000 ರೂಪಾಯಿ ಆಗುತ್ತೆ। ನೀವು ಕೇಳಿದಷ್ಟನೆ ಕಳಿಸ್ತಾರ, ಇಲ್ಲ ಕಡಿಮೆ ಕಳಿಸ್ತಾರ, ಡ್ಯಾಮೇಜ್ ಆಗಿರುವಂತದನ್ನ ಕಳಿಸ್ತಾರ, ಅದೆಲ್ಲ ನಿಮ್ಗೆ ಗೊತ್ತಾಗೋದು ಕಷ್ಟ ಅಲ್ವಾ? ಒಂದ್ಸರಿ ಕಳಿಸಿದ ನಂತರ ಮತ್ತೆ ವಾಪಸ್ ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಹೋಗಿ, ಸೊ ಫ್ರೆಂಡ್ಸ್ ಇದು ಎಲ್ಲಿದೆ ಅಂತ ಹೇಳಿದ್ರೆ ಕೇರಳದ ಇಡುಕಿ ಡಿಸ್ಟ್ರಿಕ್ಟ್ ನ ಅಲ್ಲಿ ಸಿಗುತ್ತೆ। ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ನೀವು ಗೂಗಲ್ ನಲ್ಲಿ ಸ್ಪೈಸ್ ಬೋರ್ಡ್ ಕೇರಳ ಅಂತ ಕೊಟ್ರೆ ಅಲ್ಲಿ ನಿಮ್ಗೆ ಅಡ್ರೆಸ್ ಕೂಡ ಬರುತ್ತೆ, ಅಲ್ಲಿಗೆ ಹೋಗಿ
ಅಲ್ಲಿ ನಿಮ್ಗೆ 100 ಜನಕ್ಕಿಂತ ಹೆಚ್ಚು ಜನರು ಬರ್ತಾರೆ. ಎಷ್ಟು ಜನರು ಪರಿಚಯ ಆಗ್ತಾರೆ ಅಂತ ಹೇಳಿದ್ರೆ ತುಂಬಾ ಜನರು ನಿಮ್ಗೆ ಪರಿಚಯ ಆಗ್ತಾರೆ. ಚೆನ್ನಾಗಿ ಅವರ ಹತ್ರ ಮಾತನಾಡ್ಕೊಂಡು ಹೊರಗಡೆಯಿಂದ ಇದನ್ನ ತಗೊಂಡ್ ಬನ್ನಿ. ಹೊರಗಡೆಯಲ್ಲಿ ಸಪ್ಲೈ ಕೊಡುವವರು ಕೂಡ ಇದನ್ನ ಇಲ್ಲಿಂದ ತಗೊಂಡೋಗಿರ್ತಾರೆ. ಸೊ ಫ್ರೆಂಡ್ಸ್, ಈ ರೀತಿಯ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಮಾಡುವವರು ಎಲ್ಲರೂ ಕೂಡ ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ತಂದಿರ್ತಾರೆ. ಸೊ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಹೋಗಿ ತಗೊಳ್ಳೋದಾದ್ರೆ ನೀವು ಒಂದ್ಸರಿ ಕೇರಳವನ್ನ ನೋಡಿದಾಗೆ ಆಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನೀವು ನೀಟ್ ಆಗಿ ಈ ಬಿಸ್ನೆಸ್ ಅನ್ನ ಮಾಡ್ಕೊಳ್ಬಹುದು. ಹಾಗೇನೆ ಫ್ರೆಂಡ್ಸ್, ನೀವು ಪ್ರತಿ ಮನೆಯಲ್ಲೂ ಕೂಡ ಇದನ್ನ ಇಟ್ಕೊಂಡು ಸೇಲ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್, ನೀವು ಕಿರಣ ಶಾಪ್ಸ್ ಬೇರೆ ಬೇರೆ ರೀತಿಯ ಸ್ಟೋರ್ಸ್ ಗಳಿಗೆ ನೀವು ಸೇಲ್ ಮಾಡಬಹುದು. ನೆಕ್ಸ್ಟ್ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ FSSAI ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕು. ಇದು ಫುಡ್ ಲೈಸೆನ್ಸ್. ನೆಕ್ಸ್ಟ್ ಫ್ರೆಂಡ್ಸ್, GST ಇದು ಕಂಪಲ್ಸರಿ ಅವಶ್ಯಕತೆ ಇದೆ. ನೆಕ್ಸ್ಟ್ ನಿಮ್ಮ ಬ್ರ್ಯಾಂಡ್ ನೇಮ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಇದೆಲ್ಲದಕ್ಕೂ ಸೇರಿಸಿ ಒಂದು 10,000 ರೂಪಾಯಿ ಖರ್ಚಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಟ್ಯಾಕ್ಸ್ ಕನ್ಸಲ್ಟೆಂಟ್ ಹತ್ರ ಹೋಗಿ ಇದೆಲ್ಲವನ್ನು ಕೂಡ ಅವರ ಹತ್ರ ಕೇಳ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಆಲ್ರೆಡಿ ಈ ಚಾನಲ್ ಅನ್ನ ರೆಗ್ಯುಲರ್ ಆಗಿ ನೋಡುವವರಿಗೆ ನಾನು ನಿಮಗೆ ಡೈಲಿ ಹೇಳೋದು ಗೊತ್ತಿರುತ್ತೆ. ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋವನ್ನ ನೋಡುವಂತವರಿಗೆ ಇದನ್ನ ಹೇಳ್ತಾ ಇದ್ದೀನಿ. ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್ ನಿಯರ್ ಮೀ ಅಂತೇಳಿ ಗೂಗಲ್ ನಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ಊರ ಹತ್ತಿರದಲ್ಲಿ ಯಾರು ಇದಾರೋ ಅದು ನಿಮಗೆ ಫುಲ್ ಆಗಿ ಸರ್ಚ್ ಕೊಟ್ರೆ ಬರುತ್ತೆ. ನಂತರ ನೀವು ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಈ FSSAI, ನೆಕ್ಸ್ಟ್ ನಿಮಗೆ GST, ನೆಕ್ಸ್ಟ್ ನಿಮಗೆ ಬ್ರ್ಯಾಂಡ್ ನೇಮ್ ಮೇಲೆ ರಿಜಿಸ್ಟರ್ ಮಾಡಿದ್ರೆ ಅವರೇ ನಿಮಗೆ ಎಲ್ಲವನ್ನು ರೆಡಿ ಮಾಡಿ ಕೊಡ್ತಾರೆ. ಅವರಿಗೆ ಫೀಸ್ ಅನ್ನೋದು ಇರುತ್ತೆ. ಸೊ ಅದನ್ನ ನೀವು ಕೊಟ್ರೆ ಸಾಕು. ಸೊ ಫ್ರೆಂಡ್ಸ್, ನೀವು ಚೆನ್ನಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಈಸಿಯಾಗಿ 2-3 ಲ್ಯಾಕ್ಸ್ ನೀವು ಸಪ್ಲೈ ಮಾಡಿದ್ರೆ ನೀವು ಅದಕ್ಕಿಂತ ಡಬಲ್ ಅಮೌಂಟ್ ಅನ್ನ ಈಸಿಯಾಗಿ ಸಂಪಾದನೆ ಮಾಡಬಹುದು. ಸೊ ಫ್ರೆಂಡ್ಸ್, ಈ ಏಲಕ್ಕಿ ಬಿಸ್ನೆಸ್ಗೆ ಇಂಡಿಯಾದಲ್ಲಿ ಫುಲ್ ಅಂದ್ರೆ ಫುಲ್ ಆಗಿ ಡಿಮ್ಯಾಂಡ್ ಇದೆ. ಸೊ ಫ್ರೆಂಡ್ಸ್, ನೀವು ಇನ್ನೂ ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನೀವು ನಿಮ್ಮದೇ ವೆಬ್ಸೈಟ್ ಮಾಡಿ SSEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯಿನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.